ಕೋಟೆ ಪಕ್ಷೇತರ ಶಾಸಕ ಶರತ್ ಬಚ್ಚೇಗೌಡ ಇಂದು ಕಾಂಗ್ರೆಸ್ ಸಹ ಸದಸ್ಯತ್ವವನ್ನು ಪಡೆದಿದ್ದಾರೆ. ಸಿದ್ದರಾಮಯ್ಯ ನಿವಾಸದಲ್ಲಿ ಶರತ್ ಬಚ್ಚೇಗೌಡ ಕಾಂಗ್ರೆಸ್ ಸಹ ಸದಸ್ಯತ್ವವನ್ನು ಪಡೆದುಕೊಂಡರು. ಪಕ್ಷೇತರ ಶಾಸಕನಾಗಿ 6 ತಿಂಗಳ ನಂತರ ಯಾವುದೇ ಪಕ್ಷದ ಸದಸ್ಯತ್ವವನ್ನು ಪಡೆಯಲಿಕ್ಕೆ ಅವಕಾಶ ಇಲ್ಲದಂತಹ ಕಾರಣಕ್ಕೆ ಸಹ ಸದಸ್ಯತ್ವವನ್ನು ಮಾತ್ರ ಪಡೆದು ಕಾಂಗ್ರೆಸ್ ಶಾಸಕಾಂಗ ಪಕ್ಷಕ್ಕೆ ಬೆಂಬಲವನ್ನು ನೀಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್, ಎಸ್ ಆರ್ ಪಾಟೀಲ್, ರಮೇಶ್ ಕುಮಾರ್, ಕೆ ಜೆ ಜಾರ್ಜ್, ಕೃಷ್ಣ ಬೈರೇಗೌಡ ಉಪಸ್ಥಿತರಿದ್ದರು. ನಾನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಬೆಂಬಲನ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ. ಹೊಸಕೋಟೆ ತಾಲೂಕಿನ ಸಮಗ್ರವಾದಂತಹ ಅಭಿವೃದ್ಧಿಗೋಸ್ಕರ, ಹೊಸಕೋಟೆ ತಾಲೂಕಿನ ಮತದಾರರ ಹಿತಕ್ಕೋಸ್ಕರ ನಾನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಬೆಂಬಲವನ್ನ ಈ ಸಂದರ್ಭದಲ್ಲಿ ಕೋರ್ತಾ, ಅದೇ ರೀತಿಯಲ್ಲಿ ಏನ್ ನಾನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಬೆಂಬಲ ಒಂದೇನಲ್ಲ, ನಾನು ಕೂಡ ಕಾಂಗ್ರೆಸ್ ಶಾಸಕಾಂಗ ಪಕ್ಷಕ್ಕೆ ಬಾಹ್ಯ ಬೆಂಬಲವನ್ನು ಈ ಸಂದರ್ಭದಲ್ಲಿ, ಈ ವೇದಿಕೆಯಲ್ಲಿ, ಈ ಎಲ್ಲ ನಾಯಕರ ಮುಂದೆ ಕೂಡ ನಾನು ಸೂಚಿಸ್ತಾ, ನಿಮ್ಮ ಕ್ಷೇತ್ರಗಳಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ಆಗ್ತಿರಂತಹ ರಾಜಕೀಯದ ವಿಭಿನ್ನವಾದಂತಹ ರಾಜಕಾರಣದ ಹಿನ್ನೆಲೆಯಲ್ಲಿ ನಮ್ಮ ಬೆಂಬಲ ಕೋರಿದ್ದೀರಿ. ನಾವು ನಿಮಗೆ ನಮ್ಮ ಪಕ್ಷದ ಸಿದ್ಧಾಂತಗಳಿಗೆ ಒಪ್ಪಿ ನೀವು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಿಮಗೂ ಕೂಡ ನಾವು ಬೆಂಬಲವನ್ನ ವ್ಯಕ್ತಪಡಿಸಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಿಮಗೆ ಒಳ್ಳೆಯದಾಗಲಿ. ಇದು ಬರೀ DK ಶಿವಕುಮಾರ್ ಶಾಸಕಾಂಗ ಪಕ್ಷದ ನಾಯಕರು ಇಲ್ಲಿ ವೇದಿಕೆಯಲ್ಲಿ ಕೂತಿರೋರಲ್ಲ, ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ನಿಮ್ಮ ಜೊತೆಯಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ನಿಮ್ಮ ಹೇಳಿಕೆಗೆ ಅವರು ಪಕ್ಷೇತರರಾಗಿ ಆಯ್ಕೆ ಆದ ಮೇಲೆ ಆ ಅವಧಿ ಮುಗಿಯವರೆಗೆ ಯಾವ ಪಕ್ಷಕ್ಕೂ ಕೂಡ ಸೇರ್ಕೊಳ್ಳಲಿಕ್ಕೆ ಬರಲ್ಲ. ಸೇರ್ಕೊಂಡ್ರೆ ಪಕ್ಷಾಂತರ ಕಾಯ್ದೆ ಅಡ್ಡಿ ಬರ್ತದೆ. ಅದಕ್ಕೋಸ್ಕರವಾಗಿ ಅವರು ಯಾವ ಪಕ್ಷಕ್ಕೂ ಕೂಡ ಸೇರಕ್ಕಾಗಲ್ಲ. ಸ್ವತಂತ್ರ ಶಾಸಕರಾಗಿ ಉಳಿಬೇಕು ಕೊನೆಯವರೆಗೆ, 2023 ಆದರೆ ಯಾವುದೇ ಪಕ್ಷಕ್ಕೆ ಹೊರಗಡೆಯಿಂದ ಬೆಂಬಲ ಕೊಡಬಹುದು. ಸರ್ಕಾರದ ವಿರುದ್ಧ ಹೋರಾಟ ಮಾಡುವಾಗ ಇವರು ನಮಗೆ ಬೆಂಬಲವನ್ನು ವ್ಯಕ್ತ ಮಾಡಬಹುದು. ಅದನ್ನ ಮಾಡಲಿಕ್ಕೋಸ್ಕರವಾಗಿ ಇವತ್ತು ಬಾಹ್ಯ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ.